ಹಿಂದುಳಿದ ವರ್ಗದ ಪರವಾಗಿ ಒಬ್ಬ ನಾಯಕ ಹುಟ್ಟಿದ್ದಾನೆ, ಆ ರೀತಿ ಹಿಂದುಳಿದ ವರ್ಗದ ನಾಯಕ ಬಂದಿದೆ. ಈ ಅಯೋಗ್ಯ ಹೇಳೋ ಥರ ಹೆಂಗಿದೆ ಸುಧಾಕರ್ ಅವರೇ, ಅವ್ರಿಗೆ ಹೇಳ್ತಾ ಇದ್ದೀನಿ ಸರ್, ಇಲ್ಲಿ ಬಿ ಜೆ ಪಿ ಟಿಕೆಟ್ ಮಿಸ್ ಆದರೆ ಕಾಂಗ್ರೆಸ್ಸಲ್ಲಿ ಬಂದು ಬೆಂಗಳೂರು ನಾರ್ತ್ ಹಾಕಬೇಕು ಅಂತ ತಾಜ್ ವೆಸ್ಟ್ ಎಂಡಲ್ಲಿ ಬಂದು ಅವ್ರ ಕಾಲು ಇವ್ರ ಕಾಲು ಬಿಗಿದ. ಈ ಡಬಲ್ ಗೇಮು, ಬಿ ಜೆ ಪಿಯಲ್ಲಿ ಏನಾದರೂ ಇಲ್ಲಿ ಟಿಕೆಟ್ ಮಿಸ್ ಆದರೆ ಕಾಂಗ್ರೆಸ್ಸಲ್ಲಿ ಬಂದು ನಾರ್ತ್ ನಿಲ್ಲಬೇಕು ಅನ್ನೋದು ಇದೆಲ್ಲರಿಗೂ ಗೊತ್ತಿರೋ ಸತ್ಯ. ಯಾಕಪ್ಪ ಡಬಲ್ ಗೇಮು? ನಾನು ನಮ್ಮೂರು ಹುಡುಗನ ಒಂದು ಅಡ್ವೈಸ್ ಕೊಡ್ತೀನಿ, ಇದ್ದರೆ ನೆಟ್ಟಿಗೆ ಅಂತ ಬಿ ಜೆ ಪಿಯಲ್ಲಾದರೂ ಇರಿ, ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಮೋಸ ಮಾಡಿ ಹೋದ್ರಿ ನೋಡಿ, ನನ್ನಂಥ ಹುಡುಗ ಬಂದು ನಿಮ್ಮನ್ನು ಸೋಲಿಸ್ಬಿಟ್ಟ. ನೀವು ಮತ್ತೆ ಕಾಂಗ್ರೆಸ್ಸಿಗೆ ಬಂದರೆ ನಾನು ಈಗಲೂ ಹೇಳ್ತಾಯಿದ್ದೀನಿ, ಕೆ ಪಿ ಸಿ ಸಿ ಆಫೀಸಲ್ಲಿ ಒಳಕ್ಕೆ ಎಂಟ್ರಿ ಆಗುವಾಗ ಆಚೆ ಒಂದು ಇರುತ್ತೆ, ಅದಕ್ಕಿಂತ ಕಡೆಯಾಗಿ ನೋಡ್ತಾರೆ. ವಿಧಾನಸಭಾ ಚುನಾವಣೆಗಿಂತಲೂ ಮಾಜಿ ಹಾಲಿ ಶಾಸಕರ ನಡುವೆ ಮಾತಿನ ಯುದ್ಧ ನಡೆಯುತ್ತಿದೆ. ಕೆಲ ದಿನಗಳ ಹಿಂದೆ ಮಾತಿನ ಯುದ್ಧ ಬಿಟ್ಟಿದ್ದ ಇಬ್ಬರು ನಾಯಕರುಗಳು ಸೋಮವಾರ ನಡೆದ ಬಿಜೆಪಿ ಸಭೆಯಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಶಾಸಕ ಪ್ರದೀಪೇಶ್ವರ್ ವಿರುದ್ಧ ಮಾತಿನ ಗುಂಡುಗಳನ್ನ ಹಾರಿಸಿದ್ರು. ಕೆಲಸ ಮಾಡಿದವನಿಗೆ ಅಧಿಕಾರ ಕೊಟ್ಟು ಚಿಕ್ಕಬಳ್ಳಾಪುರ ಜನತೆ ಕಷ್ಟ ಅನುಭವಿಸುತ್ತಿದ್ದಾರೆ, ಕೆಲಸಗಾರ ಅಲ್ಲ ಬರೀ ಮಾತುಗಾರ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲುತ್ತಾರೆ, ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವುದಿಲ್ಲ, ನಾನು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತ ಎನ್ನುವ ಮಾತುಗಳನ್ನು ಆಡಿದರು. ಇದಕ್ಕೆ ರೊಚ್ಚಿಗೆದ್ದ ಶಾಸಕ ಪ್ರದೀಪೇಶ್ವರ್ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ಗೆ ಹಿಗ್ಗಾಮುಗ್ಗಾ ಬೈದಿದ್ದಾರೆ. ಸುಧಾಕರ್ ಡಬಲ್ ಗೇಮ್ ಆಡ್ತಿದ್ದಾರೆ, ಬಿಜೆಪಿಯಲ್ಲಿ ಟಿಕೆಟ್ ಸಿಕ್ಕರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾರಂತೆ, ಬಿಜೆಪಿಯಲ್ಲಿ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಕಾಂಗ್ರೆಸ್ನಿಂದ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರಂತೆ. ಇದ್ರೆ ನಿಯತ್ತಾಗಿ ಒಂದು ಪಕ್ಷದಲ್ಲಿ ಇರಿ ಸುಧಾಕರ್ ಅವರೇ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಮೋಸ ಮಾಡಿ ಹೋಗಿದ್ದೀರಾ, ಈಗ ಕಾಂಗ್ರೆಸ್ಗೆ ಬಂದ್ರೆ ಕೆಪಿಸಿಸಿ ಕಚೇರಿಯ ಹೊರಗೆ ಇರುವ ವಸ್ತುವಿನಂತೆ ಇರ್ತೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದುಳಿದ ವರ್ಗದ ಪರವಾಗಿ ಒಬ್ಬ ನಾಯಕ ಹುಟ್ಟಿದ್ದಾನೆ, ಆ ರೀತಿ ಹಿಂದುಳಿದ ವರ್ಗದ ನಾಯಕ ಬಂದಿದ್ದಾನೆ, ಈ ಅಯೋಗ್ಯ ಹೇಳೋ ತರ ಹೆಂಗಿದೆ ಸುಧಾಕರ್ ಅವರೇ, ಅವ್ರಿಗೆ ಹೇಳ್ತಾ ಇದ್ದೀನಿ ಸರ್, ಇಲ್ಲಿ ಬಿಜೆಪಿ ಟಿಕೆಟ್ ಮಿಸ್ ಆದ್ರೆ ಕಾಂಗ್ರೆಸ್ ಅಲ್ಲಿ ಬಂದು ಬೆಂಗಳೂರು ನಾರ್ತ್ ಹಾಕಬೇಕು ಅಂತ ತಾಜ್ ವೆಸ್ಟ್ ಎಂಡಲ್ಲಿ ಬಂದು ಅವ್ರ ಕಾಲು ಇವ್ರ ಕಾಲು ಬಿಗಿದ್ದಾರೆ. ಈ ಡಬಲ್ ಗೇಮು, ಬಿಜೆಪಿಯಲ್ಲಿ ಏನಾದರೂ ಇಲ್ಲಿ ಟಿಕೆಟ್ ಮಿಸ್ ಆದರೆ ಕಾಂಗ್ರೆಸ್ಸಲ್ಲಿ ಬಂದು ನಾರ್ತ್ ನಿಲ್ಲಬೇಕು ಅನ್ನೋದು ಇದೆಲ್ಲರಿಗೂ ಗೊತ್ತಿರೋ ಸತ್ಯ. ಯಾಕಪ್ಪ ಡಬಲ್ ಗೇಮು? ನಾನು ನಮ್ಮೂರು ಹುಡುಗನ ಒಂದು ಅಡ್ವೈಸ್ ಕೊಡ್ತೀನಿ, ಇದ್ದರೆ ನೆಟ್ಟಿಗೆ ಅಂತ ಬಿ ಜೆ ಪಿಯಲ್ಲಾದರೂ ಇರಿ, ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಮೋಸ ಮಾಡಿ ಹೋದ್ರಿ ನೋಡಿ, ನನ್ನಂಥ ಹುಡುಗ ಬಂದು ನಿಮ್ಮನ್ನು ಸೋಲಿಸ್ಬಿಟ್ಟ. ನೀವು ಮತ್ತೆ ಕಾಂಗ್ರೆಸ್ಸಿಗೆ ಬಂದರೆ ನಾನು ಈಗಲೂ ಹೇಳ್ತಾ ಇದ್ದೀನಿ, ಕೆ ಪಿ ಸಿ ಸಿ ಆಫೀಸಲ್ಲಿ ಒಳಕ್ಕೆ ಎಂಟ್ರಿ ಆಗುವಾಗ ಆಚೆ ಒಂದು ಇರುತ್ತೆ, ಅದಕ್ಕಿಂತ ಕಡೆಯಾಗಿ ನೋಡ್ತಾರೆ, ಇದಂತೂ ಸತ್ಯ. ಬಿ ಜೆ ಪಿಯಲ್ಲಿ ಅಂದರೆ ಭವಿಷ್ಯ ಆದರೂ ಇರುತ್ತೆ, ನೆಕ್ಸ್ಟ್ ಯಾವುದಾದ್ರು ಒಂದು ಅಸೆಂಬ್ಲಿ ಹೋಗಿ ಹುಡ್ಕೊಳ್ಳಿ, ಎಮ್ ಎಲ್ ಎ ಆದರೂ. ಅದೇ ರೀತಿ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ಬಿಜೆಪಿ ಬಂದರೆ ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಅನ್ನೋ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಪ್ರದೀಪೇಶ್ವರ್, ಅನಂತಕುಮಾರ್ ಹೆಗಡೆ ಅವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನವನ್ನ ಟಚ್ ಮಾಡೋಕೆ ಆಗೋದಿಲ್ಲ, ಹಾಗೆ ಆನೆ ನಡೆಯುವಾಗ ದಾರಿಯಲ್ಲಿ ನಾಯಿ ಬೊಗಳುತ್ತೆ ಅನ್ನೋ ಮಾತು ಆನೆ ನಮ್ಮ ಸಿದ್ದರಾಮಯ್ಯನವರು, ನೀವು ನಾಯಿನ ಎಂಬ ಪ್ರಶ್ನೆ ಹಾಕಿಬಿಟ್ಟಿದ್ದಾರೆ. ನನ್ನ ಜೀವಮಾನದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 2006-07 10,000 ಜನಕ್ಕೆ ಪಾಠ ಮಾಡಿದ್ದೀನಿ, ಲೈಫ್ ಈಸ್ ಬ್ಯೂಟಿಫುಲ್ ಕಾರ್ಯಕ್ರಮದಿಂದ ಮೋಟಿವೇಟ್ ಮಾಡಿದ್ದೀನಿ 60 ಜನ. ಇವತ್ತು ಕನ್ನಡ ಮೀಡಿಯಂ ಸ್ಕೂಲ್ ಮಕ್ಕಳಿಗೆ 2 ತಿಂಗಳಿಂದ ಬೆಂಗಳೂರಲ್ಲಿ ಟ್ರೈನಿಂಗ್ ಮಾಡ್ತಿದ್ದೀನಿ, 20,000 ಮಕ್ಕಳಿಗೆ ಬಟ್ಟೆ ಕೊಟ್ಟಿದ್ದೀನಿ, ಪ್ರತಿ ಕಾರ್ಯಕ್ರಮದಲ್ಲೂ ಮೊನ್ನೆ ನಂದಿಯಲ್ಲಿ 30,000 ಜನಕ್ಕೆ ಅನ್ನದಾನ ಮಾಡಿದ್ದೀನಿ, 10 ಆಂಬ್ಯುಲೆನ್ಸ್ ಇಟ್ಟು ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ, 70,000 ಮನೆಗೆ ಸೀರೆ ಕೊಟ್ಟಿದ್ದೀನಿ, 5,000 ರೂಪಾಯಿ ಎಂ ಬಿ ಬಿ ಎಸ್ ಇಂಜಿನಿಯರಿಂಗ್ ಹುಡುಗಿಯ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ, 10th ಓದೋ ಮಕ್ಕಳಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ, ಮುನ್ಸಿಪಲ್ ಕಾಲೇಜಲ್ಲಿರೋರಿಗೆ 3,000 ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ, ಆಟೋ ಡ್ರೈವರ್ ಮಕ್ಕಳಿಗೆ 5,000 ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ, ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ 50 ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ. ಮೋಸ್ಟ್ಲಿ ಅವ್ರಿಗೆ ಮತ್ತಿಬ್ಬರ ಮನೆ ಆಗಿದೆ, ಪೆರೆ ಸದ್ರದ ವಿಚಾರ ಅವ್ರು ಮಾತಾಡೋ ಪಕ್ಕದಲ್ಲಿ ಯಾರೋ ಕಾಮೆಂಟ್ ಹಾಕಿದ್ರು, ಮೋಸ್ಟ್ಲಿ ಅವ್ರ ಕುಟುಂಬ ಏನು ಮಾಡಿದೆ ನನ್ನ ಕುಟುಂಬ ಏನು ಮಾಡಿದೆ ಅಂತ ಪೆರೆ ಸದ್ರದ ಜನತೆ ಗೊತ್ತು. ಈಗ ನನಗೆ ಆ ಪ್ರಮಾಣದ ಓಟು ಬರ್ತೀನಿ, ನಾನು ಇದೇ ಸಂದರ್ಭದಲ್ಲಿ ಅನಂತಕುಮಾರ್ ಅವ್ರ ಬಗ್ಗೆ ಮಾತಾಡ್ಬಿಟ್ಟು ನನಗೆ ವೇದಿಕೆ ಸಿಗುತ್ತೆ. ಮಾನ್ಯ ಅನಂತಕುಮಾರ್ ಹೆಗಡೆ ಅವರೇ, ಸಂವಿಧಾನನ ಬದಲಿಸ್ತೀವಿ ಅಂತ ನೀವೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿರಿ, ನಿಮ್ಮಪ್ಪ ನಿಮ್ಮ ತಾತ ಅವರಪ್ಪ ಕೈಯಲ್ಲೂ ಅದಾಗಲ್ಲ, ಗೌರವಾನ್ವಿತ ಅನಂತಕುಮಾರ್ ಹೆಗಡೆ ಅವರೇ. ಮತ್ತೊಮ್ಮೆ ಹೇಳ್ತಿದ್ದೀನಿ, ನಿಮ್ಮ ತಂದೆಯವರು ನಿಮ್ಮ ತಾತ ಅವರು ಅವ್ರ ಅಪ್ಪ ಅವರು, ಇವ್ರು ಯಾರ ಕೈಯಲ್ಲೂ ಸಂವಿಧಾನ ಟಚ್ ಮಾಡೋಕ್ಕಾಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದ ಬಗ್ಗೆ ನಿಮಗೆ ಅದೆಷ್ಟು ಸೀಟು ಬಂದರೂ ಮೊದಲ ಕಾಸ್ಟ್ ಬರಲಿ, ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ. ಅನಂತಕುಮಾರ್ ಹೆಗಡೆ ಅವ್ರಿಗೆ ಮೊನ್ನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೆ, ಆನೆ ಹೋಗುವಾಗ ನಾಯಿ ಬೊಗಳುತ್ತೆ ಅಂತ,
ಈ ಕತೆ ಹೇಳಿದ್ರು ನಿನ್ನೆ ಆನೆ ಹೋಗುವಾಗ ನಾಯಿ ಬೊಗಳುತ್ತೆ ಅಂತ ಅನಂತಕುಮಾರ್ ಹೆಗಡೆ ಅವರೇ ನೀವು ಹೇಳಿದ್ರಲ್ಲ ಆ ಕತೆ, ಆ ಕತೆಯಲ್ಲಿ ಆನೆ ಯಾರು ಗೊತ್ತಾ? ನಮ್ಮ ಸಿದ್ದರಾಮಯ್ಯ ಸರ್. ಅದು ಇನ್ನೊಂದು ಪ್ರಾಣಿ ಇದೆ ಅಲ್ಲ, ಅದು ತಾವ ಅಂತ ಕೇಳ್ತೀನಿ ಅಷ್ಟೇ ಸರ್, ಮತ್ತೆ ನಾನು ತಪ್ಪಾಗ್ತೀನಿ. ಥ್ಯಾಂಕ್ ಯು ಸರ್. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.